कांग्रेस सरकार को अंटिकोंडित हगरण नंटु सीएम सिद्धू आप्त सचिव इलाखेयल्लि हगरण सद्दु ईग सुद्दि माडुत्ता इदे कामगारी नडेदे इद्दरु कूड योजनेय पूर्ण हण बिडुगडे माडलायिता अल्ल केलस इल्लदे हण बिडुगडे माडबेका केलस नया पैसा इल्ल अथवा अर्धमर्ध हण नोडिद्रे कंप्लीट बिडुगडे आगिदे अंद्रे अल्लि अक्रम नडेदिदे अल्वा हगरण नडेदिदे अंत अर्थ अल्वा अंद्रे याव इलाखेयल्ली एष्टु कोटि अव्यवहार आगिदे कामगारी माडिद्दारा इवरु केलस माडिद्दारा गुत्तिगेदाररोंदिगे शामीलागि बिट्र अधिकारिगळु नोडि गुत्तिगेदारर ओंदु ई पर्सेंटेज आरोप इदे अल्वा अल्लि एनादरू बैलेन्स माड्ता इद्दारा अधिकारिगळु मत्तु गुत्तिगेदारु सेरिकोंडु वसति इलाखेयल्ली हगरणद होगे काणिसिकोंडिदे कमीशन आसिगे पूर्ण हण बिडुगडे माडिद्रु हागादरे अधिकारिगळु सीएम आदेशद मेले हळेय मत्तु होस अभिवृद्धि कामगारिगळ हण बिडुगडेयन्न माडलागिदे बडवरिगागि 47,882 मने निर्माणद गुरि होंदित्तु इलाके वसति इलाके इदर अनुष्ठानक्कागि 42 विविध योजनेगळन्नु रूपिसितु इलाके ಆದರೆ ಯೋಜನೆಯಡಿ ಕಾರ್ಯಸಾಧುವಾಗಿದ್ದು 4665 ಮನೆಗಳು ಮಾತ್ರ ಇಷ್ಟೆಲ್ಲ ಲೋಪವಾದರೂ ಗುತ್ತಿಗೆದಾರರಿಗೆ ಫುಲ್ ಅಮೌಂಟ್ ಅನ್ನು ಸೆಟಲ್ ಮಾಡಲಾಗಿದೆ ಅಧಿಕಾರಿಗಳ ವಿಚಾರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಗಪ್ಚುಪ್ ಆಗಿದ್ದಾರೆ ಅವರು ವಸತಿ ಸಚಿವರು ಇಷ್ಟೆಲ್ಲ ಆದರೂ ಕೂಡ ಯಾಕೆ ಗಪ್ಚುಪ್ ಆಗಿದ್ದಾರೆ ಈಗ ಸಹಜವಾಗಿ ಅವರ ಮೇಲೂ ಕೂಡ ಅನುಮಾನಗಳು ವ್ಯಕ್ತವಾಗುತ್ತೆ ಅವರ ಈ ನಡೆಯನ್ನ ನೋಡಿದ್ರೆ ಸಾರ್ವಜನಿಕ ವಲಯದಲ್ಲಿ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ಗಮನಿಸ್ತಾ ಇದ್ವಿ ಈ ಹಿಂದೆ ಬಿಜೆಪಿ ಸರ್ಕಾರದ ಮೇಲೆ ಆರೋಪಗಳ ಸುರಿಮಳೆಯನ್ನ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಮಾಡ್ತಾ ಇದ್ದರು ಬಟ್ ಈಗ ಅವರ ಸರ್ಕಾರಕ್ಕೂ ಕೂಡ ಈ ಹಗರಣದ ನಂಟೇನಾದರೂ ಅಂಟಿಕೊಳ್ಳತಾ ಅನ್ನೋದು ಈಗ ವಸತಿ ಇಲಾಖೆಯಲ್ಲಿನ ಕೆಲವೊಂದಿಷ್ಟು ಈ ಹಗರಣಗಳ ವಾಸನೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಜಕ್ಕೂ ಆಗಿದ್ದಾದರೂ ಏನು ಇಲ್ಲಿ ಅನುದಾನ ಕೆಲಸ ಮಾಡದೇದ್ರು ಕೂಡ ಬಿಡುಗಡೆ ಆಯಿತಾ ಅಂತ ಪ್ರಭು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇವೆ ಭ್ರಷ್ಟಾಚಾರ ರಹಿತ ಆಡಳಿತ ನಮ್ಮ ಗುರಿ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಸರ್ಕಾರ ಹೇಳಿಕೊಳ್ಳುತ್ತಾ ಬಂದಿತ್ತು ಆ ನಿಟ್ಟಿನಲ್ಲಿ ಕೆಲವು ಮಹತ್ವದ ಹೆಜ್ಜೆಗಳನ್ನು ಕೂಡ ಇಟ್ಟಿತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವ ಮುಖಾಂತರ ಜನರ ಬಳಿಗೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಜನರ ವಿಶ್ವಾಸವನ್ನ ಪಡೆಯುವ ಪ್ರಯತ್ನವನ್ನ ಮಾಡ್ತಾ ಇತ್ತು ಆದ್ರೆ ಈ ನಡುವೆ ಈ ಸರ್ಕಾರದ ಅವಧಿಯಲ್ಲೂ ಒಂದಷ್ಟು ಹಗರಣದ ಸುಳಿ ಕೇಳಿಬರ್ತಾ ಇದೆ ಒಂದು ಕಡೆ ವರ್ಗಾವಣೆ ದಂಧೆ ಆರೋಪವನ್ನ ವಿಪಕ್ಷ ಬಿಜೆಪಿ ಮಾಡಿತ್ತು ಈ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಮುಜುಗರವನ್ನ ಕೂಡ ಅನುಸರಿಸುವಂತ ಅಂದ್ರೆ ಅನುಭವಿಸುವಂತ ಸನ್ನಿವೇಶ ಇದ್ರಾಗಿತ್ತು ಈಗ ವಸತಿ ಇಲಾಖೆಯಲ್ಲಿ ಹಗರಣದ ಆರೋಪ ಒಂದು ಕೇಳಿಬರ್ತಾ ಇದೆ ಅಂದ್ರೆ ನಿಗದಿತ ಕಾಮಗಾರಿಗಳನ್ನು ಪೂರ್ಣಗೊಳಿಸದಿದ್ದರೂ ಕೂಡ ಗುತ್ತಿಗೆದಾರರಿಗೆ ಪೂರ್ಣ ಪ್ರಮಾಣದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಕಾಮಗಾರಿ ನಡೆದರೆ ಹಣ ಬಿಡುಗಡೆ ಮಾಡಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಎದುರು ಹಿಂದಿನ ಎರಡು ಸರ್ಕಾರದಲ್ಲಿ ಗುತ್ತಿಗೆದಾರರು ಅಂಗಲಾಚಿ ಬೇಡಿಕೊಂಡು ತಮ್ಮ ಬಿಲ್ಲನ್ನು ಬಿಡುಗಡೆ ಮಾಡಿಸಿಕೊಳ್ಳೋದಕ್ಕೆ ಹೋರಾಟವನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ವಸತಿ ಇಲಾಖೆಯಲ್ಲಿ ಗುತ್ತಿಗೆದಾರರಿಗೆ ಕಾಮಗಾರಿ ಮಾಡದಿದ್ರೂ ಕೂಡ ಹಣವನ್ನು ಬಿಡುಗಡೆ ಮಾಡಿ ಅವರ ಅಂದ್ರೆ ಅವರನ್ನ ಕಾಪಾಡುವಂತ ಪ್ರಕ್ರಿಯೆ ಏನಾದರೂ ವಸತಿ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರಾ ಅನ್ನುವಂತಹ ಒಂದು ಅನುಮಾನ ಈಗ ಹುಟ್ಟಾಗ್ತಾ ಇದೆ ಇದೇ ವಿಚಾರವನ್ನ ಅಂದ್ರೆ ವಸತಿ ಇಲಾಖೆ ನೀಡಿರುವಂತಹ ಮಾಹಿತಿಯಲ್ಲಿ ಇಂಥದೊಂದು ವಿಚಾರ ಬಹಿರಂಗವಾಗಿದೆ ವಸತಿ ಇಲಾಖೆ ಸಚಿವರು ಸಭೆ ನಡೆಸಿದಂತ ಸಂದರ್ಭದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯ ಸಂದರ್ಭದಲ್ಲಿ ಈ ಮಾಹಿತಿಗಳು ಹೊರಬಿದ್ದಿವೆ ಈ ಸಚಿವರಿಗೆ ಈ ವಿಚಾರವನ್ನ ನೋಡಿ ಕೆಲಕಾಲ ಅವರು ಕೂಡ ಆತಂಕದಿಂದ ಕೂತು ಮುಂದೇನ್ ಮಾಡುವುದು ಅನ್ನುವಂತ ಸನ್ನಿವೇಶ ಕೂಡ ನಿರ್ಮಾಣವಾಗಿತ್ತು ಅನ್ನುವುದು ಅಲ್ಲಿನ ಪ್ರತ್ಯಕ್ಷದರ್ಶಿಗಳ ಮಾತು ಸಭೆಯಲ್ಲಿ ಭಾಗವಹಿಸಿದ್ದವರು ಹೇಳುವಂತದ್ದು ಸದ್ಯದ ಪರಿಸ್ಥಿತಿಯಲ್ಲಿ ವಸತಿ ಇಲಾಖೆಯಲ್ಲಿ ಒಟ್ಟು 42 ಯೋಜನೆಗಳನ್ನ ಜಾರಿ ಮಾಡಲಾಗಿದ್ದು ಅದನ್ನ ಹೊಸ ಸರ್ಕಾರವೂ ಒಳಗೊಂಡಂತೆ ಅನುಷ್ಠಾನ ಮಾಡುವಂತ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಆದರೆ ಅಂತಹ 42 ಯೋಜನೆಗಳಲ್ಲಿ ಹತ್ತಿರ ಸುಮಾರು 48,000 ಮನೆಗಳನ್ನು ನಿರ್ಮಾಣ ಮಾಡಬೇಕಾಗಿದ್ದಂತಹ ಬಡವರಿಗಾಗಿನ ಸೂರ್ಯ ಯೋಜನೆಯಲ್ಲಿ ಕೇವಲ ಅನುಷ್ಠಾನಗೊಂಡಿರುವುದು 4,000 ರಿಂದ 5,000 ಮನೆಗಳು ಮಾತ್ರ ಅಂದ್ರೆ 0.2% ಗಿಂತಲೂ ಕಡಿಮೆ ಅನ್ನುವಂತಹ ನಿಟ್ಟಿನ ಸಾಧನೆಯನ್ನ ಇಲಾಖೆ ತನ್ನ ಯೋಜನೆಗಳಲ್ಲಿ ಹಮ್ಮಿಕೊಂಡಿದೆ ಇಂತಹ ಒಂದು ಅಂದ್ರೆ ಹೊಣೆರಹಿತ ಜವಾಬ್ದಾರಿಯನ್ನ ಮಾಡಿರುವಂತಹ ಜಾಗದಲ್ಲಿ ಬಿಲ್ ಪಾವತಿ ವಿಚಾರದಲ್ಲಿ ಕಾಮಗಾರಿ ಮುಗಿಯದಿದ್ರೂ ಕೂಡ ಕೆಲವು ಕಡೆ ಬಿಲ್ಡ್
ಯಾರ ಗುತ್ತಿಗೆದಾರರಿದ್ದಾರೆ ಅವರಿಗೆ ಹಣವನ್ನ ಬಿಡುಗಡೆ ಮಾಡಿ ತನ್ನ ಮುಕ್ತತೆಯನ್ನ ಪ್ರದರ್ಶನ ಮಾಡಿದ್ದಾರೆ ಅಧಿಕಾರಿಗಳು ಅಂದ್ರೆ ತಮ್ಮ ಸಹಕಾರ ತತ್ವವನ್ನ ಇಲ್ಲಿ ಮುಂದುವರಿಸೋದಕ್ಕೆ ಅವರು ಮುಂದಾಗಿದ್ದಾರೆ ಅನ್ನುವಂತ ಒಂದು ಮಾತು ಕೇಳಬರ್ತಾ ಇದೆ ಕಾಮಗಾರಿ ಮಾಡದಿದ್ರು ಬಿಲ್ ಅನ್ನು ಯಾಕೆ ಬಿಡುಗಡೆ ಮಾಡಬೇಕು ಅಂದ್ರೆ ಇಲ್ಲಿ ಕಮಿಷನ್ ನ ಆಟ ಅಥವಾ ಕಮಿಷನ್ ನ ಲೆಕ್ಕಾಚಾರಕ್ಕೆ ಏನಾದರೂ ಅವರವರ ಹೊಂದಾಣಿಕೆಯನ್ನ ಮಾಡಿಕೊಳ್ಳೋದಕ್ಕೋಸ್ಕರ ಇಂಥದ್ದೊಂದು ಬಿಲ್ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತಾ ಅನ್ನುವಂತ ಅನುಮಾನ ಬಂದಿದೆ ಸಚಿವರಿಗೆ ಗಮನಕ್ಕೆ ಈ ವಿಚಾರ ಬಂದರೂ ಕೂಡ ಕೇವಲ ಅವರು ಸೂಚನೆಯನ್ನ ಕೊಟ್ಟಿದ್ದು ತಕ್ಷಣ ಈ ಬಗ್ಗೆ ವರದಿಯನ್ನ ಸಿದ್ಧ ಮಾಡಿ ಕೊಡಿ ಹಿಂದಿನ ಸರ್ಕಾರ ಹಾಗೂ ಈಗಿನ ಕಾರ್ಯಪ್ರಗತಿಯ ಬಗ್ಗೆ ವರದಿಯನ್ನ ಕೊಡಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಹೊರತು ಈ ಮಟ್ಟಿನ ಗಂಭೀರ ಆರೋಪವಿರುವ ವಿಚಾರದ ಬಗ್ಗೆ ಕೂಲಂಕುಷವಾಗಿ ಯಾವುದೇ ಪರಿಶೀಲನೆಯನ್ನ ಮಾಡದೆ ಕೇವಲ ಬಾಯಿ ಮಾತಿಗಷ್ಟೇ ಹೇಳಿ ಅವರು ಈ ರೀತಿಯಂತ ಒಂದು ಸೂಚನೆಯನ್ನು ಕೊಟ್ಟು ಹೊರಟಿದ್ದಾರೆ ಅನ್ನುವಂಥದ್ದು ಪ್ರತ್ಯಕ್ಷದರ್ಶಿಗಳ ಮಾತು ಅಂದ್ರೆ ಅಧಿಕಾರಿಗಳ ಈ ಮಾತನ್ನು ಸಚಿವರ ಗಮನಕ್ಕೆ ಬಂದು ಕೇವಲ ತೋರಿಕೆಗಾಗಿ ಸಚಿವರು ಇಂತಹ ಒಂದು ಮಾತನ್ನು ಹೇಳಿದ್ರ ಅಥವಾ ಮಾಧ್ಯಮಗಳಿರುವ ಸಂದರ್ಭದಲ್ಲಿ ಅವರಿಗೂ ವಿಚಾರ ತಿಳಿಯಲಿ ಕಾರ್ಯಪ್ರವೃತ್ತರಾಗ್ತಿದ್ದೇವೆ ಗಮನಕ್ಕೆ ಬಂದಿದೆ ಇದನ್ನು ನಾವು ಪರಿಹರಿಸುತ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೇವಲ ಸೂಚನೆಯನ್ನು ನೀಡಿದ್ರ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟುಕೊಂಡಿದೆ ಇದಕ್ಕೆ ವಸತಿ ಸಚಿವರೇ ಖುದ್ದು ಉತ್ತರವನ್ನು ಕೊಡಬೇಕಾಗಿದೆ ಹಾಗೆ ಒಟ್ಟಾರೆ ಈ ಬೆಳವಣಿಗೆಗಳ ಬಗ್ಗೆ ಅಂದ್ರೆ ಒಟ್ಟು ಎಷ್ಟು ಕಾಮಗಾರಿಗಳು ಕಾಮಗಾರಿಗೆ ಬಿಡುಗಡೆಯಾದ ಹಣ ಏನು ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿ ಲಭ್ಯವಾಗಿಲ್ಲ ಅದನ್ನು ಕಲೆಹಾಕುವ ಪ್ರಯತ್ನ ಮಾಡಲಾಗ್ತದೆ ಅಂದ್ರೆ ಒಟ್ಟಿನಲ್ಲಿ ಅತಿ ದೊಡ್ಡ ಒಂದು ವ್ಯವಸ್ಥೆ ಒಳಗೆ ಬಡವರ ಹೆಸರಿನಲ್ಲಿ ಆಗ್ಬೇಕಾದಂತ ಯೋಜನೆಗಳಲ್ಲಿ ಎಡವಿ ನಿಂತಿರುವಂತ ಅಂದ್ರೆ ಅನುಷ್ಠಾನ ಮಾಡುವುದರಲ್ಲಿ ಎಡವಿ ನಿಂತಿರುವಂತಹ ಸರ್ಕಾರ ಹಾಗೆ ವಸತಿ ಇಲಾಖೆ ಕೇವಲ ಬಿಲ್ಗಾಗಿ ಹಣ ಬಿಡುಗಡೆ ಮಾಡುವ ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಇರುವುದು ನಿಜಕ್ಕೂ ಬೇಸರದ ವಿಚಾರ ಸರ್ಕಾರದ ಮಾತಿಗೂ ನಡೆದುಕೊಳ್ಳುತ್ತಿರುವಂತಹ ರೀತಿಗೂ ವ್ಯತ್ಯಾಸ ಇದೆ ಅನ್ನುವಂತ ಮಾತನ್ನ ಈ ಹಿಂದೆ ವಿಪಕ್ಷಗಳು ಹೇಳ್ತಿತ್ತು ಈಗ ಅದನ್ನ ನಿಜವಾಗಿಸುವಂತ ನಿಟ್ಟಲ್ಲಿ ಸರ್ಕಾರ ಯಾಕೋ ನಡೆದುಕೊಳ್ಳುತ್ತಿರುವಂತದ್ದು ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಇಲಾಖೆ ಸಚಿವರು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಈ ಹಿಂದೆ ಕಾಮಗಾರಿಗಳ ಬಿಲ್ ಬಿಡುಗಡೆ ವಿಚಾರದಲ್ಲೂ ಕೂಡ ದ್ವಂದ್ವತೆ ಕಾಡಿತ್ತು ಹಿಂದಿನ ಸರ್ಕಾರದ ಅವಧಿ ಎಲ್ಲ ಬಿಲ್ಗಳನ್ನ ನಿಷೇಧ ಅಂದ್ರೆ ಹಣ ಬಿಡುಗಡೆಯನ್ನ ತಡೆ ಹಿಡಿದೆ ಅನ್ನುವಂತ ಆದೇಶವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಈ ವಿಚಾರದಲ್ಲಿ ವಿಪಕ್ಷಗಳ ಒತ್ತಡ ಹೆಚ್ಚಾದ ಮೇಲೆ ಮುಖ್ಯಮಂತ್ರಿಗಳು ತಮ್ಮ ಆದೇಶವನ್ನ ಪರಿಷ್ಕರಿಸಿ ಕೆಲವೊಂದಷ್ಟು ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಹೀಗೆ ಸರ್ಕಾರ ಬಂದ ಬಳಿಕ ಹೊಸ ಯೋಜನೆಗಳನ್ನು ಸೇರಿದಂತೆ ಎಲ್ಲ ಯೋಜನೆಗಳಿಗೂ ಕೂಡ ಹಣ ಬಿಡುಗಡೆ ಆಗುವಂತಹ ನಿರ್ಧಾರವನ್ನ ಮಂತ್ರಿಗಳು ಮಾಡುತ್ತಿದ್ರು ಇಲ್ಲಿ ಬಂದಂತಹ ಬೆಳವಣಿಗೆ ಹಾಗೆ ಪರಿಶೀಲನೆ ಆದಂತಹ ಸಂದರ್ಭದಲ್ಲಿ ಈ ರೀತಿಯ ವ್ಯತ್ಯಾಸಗಳು ಕಂಡು ಬಂದಿರುವುದರಿಂದಾಗಿ ವಸತಿ ಇಲಾಖೆಯ ಈ ಒಂದು ಬಿಲ್ ಅಕ್ರಮ ಅಥವಾ ಹಗರಣವೆಂದು ಬಣ್ಣಿಸಲಾಗುವಂತಹ ವಿಚಾರ ನಿಧಾನವಾಗಿ ಬೆಳಕಿಗೆ ಬರ್ತಾ ಇದೆ ಇದರ ಬಗ್ಗೆ ಇನ್ನಷ್ಟು ಆಳ ಕೇಳಿದ್ರೆ ಇಲಾಖೆಯ ಹಾಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳು ದೊರಕಬಹುದು ಪ್ರಭು ಅಂದ್ರೆ ರಾಕೇಶ್ ಈಗ ಇನ್ನು 3 ತಿಂಗಳಾಯಿತು ಸರ್ಕಾರ ಈಗ ರಚನೆಯಾಗಿ ಸಾಲು ಸಾಲು ಆರೋಪಗಳು 10-15% ವರ್ಗಾವಣೆ ಅಂತ ನೋಡಿದ್ವಿ ಬಟ್ ಇವೆಲ್ಲವೂ ಕೂಡ ಒಂದು BJPಗೆ ಮತ್ತಷ್ಟು ಒಂದು ಒಂದು ಬಹಳ ಈಸಿಯಾಗಿ ಇವರೇ ಕೈಯಿಂದ ಒಂದು ಅಸ್ತ್ರ ಕೊಟ್ಟಂಗೆ ಆಗ್ತಾ ಇದೆ ಹಂತ ಹಂತವಾಗಿ ಅಂತ ಹೌದು ಪ್ರಭು ವಿಪಕ್ಷವಾಗಿ BJP ತಾನು ಹುಡುಕಿಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಸ್ತ್ರಗಳಿಗೆ ಪರದಾಡುತ್ತಿರುವಂತಹ ಸಂದರ್ಭದಲ್ಲಿ ವಿಚಾರಗಳನ್ನ ತಡಕಾಡುತ್ತಿರುವ ಸಂದರ್ಭದಲ್ಲಿ ಸರ್ಕಾರದ ಅಧಿಕಾರಿಗಳ ಲೋಪ ಮತ್ತು ಮೌನ ವಹಿಸುವ ನಿರ್ಧಾರದಿಂದಾಗಿ ಇಂತಹ ಹಲವು ವಿಚಾರಗಳು ಬೆಳಕಿಗೆ ಬರುವಂತಹ ಸನ್ನಿವೇಶಗಳಿವೆ ಜೊತೆ ಜೊತೆಯಲ್ಲಿ ವಸತಿ ಇಲಾಖೆಯನ್ನು ಹೊರತುಪಡಿಸಿದಂತೆ ಮತ್ತೊಂದಷ್ಟು ಇಲಾಖೆಗಳ ಮೇಲೂ ಕೂಡ ಈ ರೀತಿಯ ಆರೋಪಗಳಿವೆ ಆದ್ರೆ ಅವುಗಳನ್ನ ಸದ್ಯಕ್ಕೆ ಅಂದ್ರೆ ನಿಧಾನಗತಿಯಲ್ಲಿ ಬಹಿರಂಗ ಮಾಡುವಂತಹ ನಿರ್ಧಾರವನ್ನ ಒಂದಷ್ಟು ಪ್ಲಾನ್ಡ್ ವೇಯಲ್ಲಿ ಮಾಡ್ಕೋಬೇಕು ಅನ್ನುವಂತ ಮಾತನ್ನ ವಿಪಕ್ಷಗಳು ಅಂದ್ರೆ BJP ಮಾಡ್ಕೊಳ್ತಾ ಇದೆ ಅದಕ್ಕೂ ಮೊದಲೇ ಇದು ವಸತಿ ಇಲಾಖೆಯಿಂದ ನೇರವಾಗಿ ಸಿಕ್ಕಿರುವಂತಹ ಈ ವಿಚಾರ ವಿಪಕ್ಷಗಳ ಹೋರಾಟಕ್ಕೆ ನಿಜವಾದಂತಹ ಒಂದು ಬಲವನ್ನ ಕೊಡುತ್ತೆ ಒಂದು ವೇಳೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಅವರೇನಾದ್ರೂ ಹೋರಾಟವನ್ನ ಮಾಡಿದ್ದೇ ಆದಲ್ಲಿ ಸರ್ಕಾರಕ್ಕೆ ಹಾಗೆ ವಸತಿ ಇಲಾಖೆ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ ನಾವು ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ